ಇವಾಗ ಇಂಟರ್ವ್ಯೂ ಇರಲ್ಲ. ಸೊ ಅದರಿಂದ ಈಗ ಎರಡೇ ಸ್ಟೇಜಸ್ ಅಲ್ಲಿ ನೀನು ಸೆಲೆಕ್ಷನ್ ಆಗುವಂಥದ್ದು, ಒಂದು ಫಿಸಿಕಲ್ ಟೆಸ್ಟ್ ಮತ್ತೆ ರಿಟರ್ನ್ ಟೆಸ್ಟ್. ಸೊ ಇವಾಗ ಒಂದು ಲೆವೆಲ್ ಆಫ್ ಸ್ಕ್ರೀನಿಂಗ್ ಕಮ್ಮಿ ಆಗಿರೋದ್ರಿಂದ ಸೊ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡಲೇಬೇಕಾಗತ್ತೆ ರಿಟರ್ನ್ ಟೆಸ್ಟ್. ಅದರಿಂದ ಸೊ ಕೇಳೋ ಅಂತ ಪ್ರಶ್ನೆಗಳು ಆಕ್ಚುಲಿ ಸ್ವಲ್ಪ ಟಫ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇವನ್ ನಾನು 2000 ಲಾಸ್ಟ್ ಒಂದು 15 ಇಯರ್ಸ್ ಪೇಪರ್ಸ್ ನೋಡಿದಕ್ಕಿಂತ ಈ ವರ್ಷ ಬಂದಿದ್ದ ಪೇಪರ್ ಸ್ವಲ್ಪ ಟ್ರಿಕಿ ಆಗಿತ್ತು. ಸೇಮ್ ಗೋಸ್ ಫಾರ್ ಪೇಪರ್ ಒನ್ ಆಲ್ಸೋ. ಪೇಪರ್ ಒನ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ಡೈರೆಕ್ಟ್ ಎಸ್ಸೇಸ್ ಕೇಳ್ತಾ ಇದ್ರು ಮುಂಚೆ, ಇವಾಗ ಸ್ವಲ್ಪ ಅನಲೈಸ್ ಮಾಡೋ ಅಂತ ಪ್ರಶ್ನೆಗಳು ಕೇಳ್ತಾ ಇದಾರೆ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಪ್ರಿಪರೇಷನ್ ಇಸ್ ಸೇಮ್. ನೀವು ಪ್ರಿಪರೇಷನ್ ಅಲ್ಲಿ ಏನೋ ವ್ಯತ್ಯಾಸ ಇಲ್ಲ, ಬರೆಯೋ ವಿಧಾನದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಮುಂಚೆ ಏನ್ ಮಾಡ್ತಾ ಇದ್ರು ಎಸ್ಎ ಅಲ್ಲಿ ತುಂಬಾ ಬ್ರಾಡ್ ಆಗಿ ಹೇಳ್ತಾ ಇದ್ರು, ಇವಾಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ಕ್ಲೈಮೇಟ್ ಚೇಂಜ್ ಅದ್ರ ಬಗ್ಗೆ ಬರೀರಿ, ಮತ್ತೆ ಆತರ ಸಿಂಗಲ್ ಆಗಿ ಹೇಳಿ ನೀವು ಏನ್ ಬೇಕಾದ್ರೂ ಅದ್ರ ಬಗ್ಗೆ ಬರಿಬೋದಾಗಿತ್ತು. ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದಾರೆ, ಇವಾಗ ಕ್ಲೈಮೇಟ್ ಚೇಂಜ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಅಗ್ರಿಕಲ್ಚರ್, ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಕ್ಲೈಮೇಟ್ ಚೇಂಜ್ ಇಂದ ಏನೇನ್ ಎಫೆಕ್ಟ್ ಆಗ್ತಿದೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದ್ ಸೆಗ್ಮೆಂಟ್ ಕೇಳುವಂತದ್ದು, ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದೊಂದ್ ಟಾಪಿಕ್ ಬಗ್ಗೆ ಕೇಳ್ತಾ ಇರೋದ್ರಿಂದ ನಾವು ಅದೇ ನಾವು ಇಷ್ಟ ಬಂದಿದ್ದೆಲ್ಲ ಬರೆಯಕ್ ಆಗಲ್ಲ ಆ ಟಾಪಿಕ್ ಮೇಲೆ. ರಿಲೆವೆಂಟ್ ಟು ದ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಆ ವಿಷಯಕ್ಕೆ ಬೇಕಾಗಿರೋದಷ್ಟೇ ಬರಿಬೇಕಾಗತ್ತೆ. ಸೊ ಆ ವೇರಿಯೇಷನ್ ನಾವು ಬರಿಬೇಕಾದ್ರೆ ಮಾಡ್ಕೋಬೇಕಾಗತ್ತೆ. ಸೊ ಎಸ್ಸೆಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಮೇನ್ ಆಗಿ ಯಾವ್ಯಾವ ಟಾಪಿಕ್ಸ್ ಬಂದಿದೆ ಅಂತ ಒಂದ್ ಗಮನಿಸ್ಬಿಟ್ಟು ಅದ್ರ ಮೇಲೆ ಒಂದಷ್ಟು ನೋಟ್ಸ್ ತರ ಮಾಡ್ಕೋಬೇಕು. ಇವಾಗ ಯಾವ್ದಾದ್ರು ಕೊಟೇಶನ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಫ್ಯಾಕ್ಟ್ಸ್ ಇರ್ಬೋದು ಅದ್ರ ರಿಲೇಟೆಡ್. ಇವಾಗ ಕ್ಲೈಮೇಟ್ ಚೇಂಜ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಫ್ಯಾಕ್ಟ್ಸ್, ಇವಾಗ ಯಾರು ಫೇಮಸ್ ಪರ್ಸನಾಲಿಟೀಸ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಅಥವಾ ನೇಚರ್ ಬಗ್ಗೆ ಏನೋ ಹೇಳಿರೋ ಅಂತದ್ದು ಅಂತದನ್ನೆಲ್ಲ ಒಂದ್ ಈಗ ಒಂದ್ 15-20 ಟಾಪಿಕ್ಸ್ ನೀವು ರೆಡಿ ಮಾಡ್ಕೊಂಡ್ರೆ, ಸೊ ಅದ್ರ ಬಗ್ಗೆ ಅಂತ ಟಾಪಿಕ್ಸ್ ಎಲ್ಲ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಆಗುತ್ತೆ. ಜೊತೆಗೆ ನೀವು ರೈಟಿಂಗ್ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು, ಅದು ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ ಇವಾಗ 50 ಮಾರ್ಕ್ಸ್ ಇರುತ್ತೆ, ಅಂದ್ರೆ 50 ಮಾರ್ಕ್ಸ್ ಇರುತ್ತೆ, 1.5 ಅವರ್ಸ್ ಟೈಮ್ ಇರುತ್ತೆ. ಸೊ ನೀವು ಒಂದ್ ಎಸ್ಸೆನ ಐ ಥಿಂಕ್ 36 ಮಿನಿಟ್ಸ್ ಒಳಗಡೆ ಬರೀಬೇಕು. ಸೊ ನೀವು ಅಷ್ಟೊಳಗಡೆ ಬರೆಯಕ್ ಆಗ್ತಿದ್ಯಾ ಅಂತ ನೀವು ಒಂಥರ ಟೈಮ್ ಸೆಟ್ ಮಾಡಿ ಅದ್ರಲ್ಲಿ ಬರೆಯಕ್ ಆಗತ್ತಾ ಅಂತೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನೀವು ತುಂಬಾ ಯೋಚನೆ ಮಾಡಿ ಬರೆಯಕ್ ಹೋಗಿ ಟೈಮ್ ಕಮ್ಮಿ ಆದ್ರೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಅಥವಾ ಪ್ರಿಸಿ ರೈಟಿಂಗ್ ಟೈಮ್ ಕಮ್ಮಿ ಆಗ್ಬಹುದು. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಎಲ್ಲ ನೀವು ಮುಂಚೆನೆ ಮಾಡ್ಕೊಂಡಿರ್ಬೇಕು. ಓಕೆ ಫೈನ್. ಸೊ ಎಸ್ಸೆ ರೈಟಿಂಗ್ ಅನ್ನೋ ವಿಚಾರ ತಗೊಂಡ್ರೆ ಯಾವ ಒಂದು ಪಾರ್ಟ್ ಇಂದ ಪ್ರಶ್ನೆಗಳು ಯೂಶುವಲ್ ಆಗಿ ಬರುತ್ತೆ ಅನ್ನೋದು ಸರ್? ಇವಾಗ ನಾವು ಎಸ್ಸೆ ಕೇಳಿದ್ರೆ ನಾವು ಒಂದೇ ಟಾಪಿಕ್ ಕೊಟ್ಟು ಅದೇ ಬರೀರಿ ಅಂತ ಏನ್ ಕೇಳಲ್ಲ ಅಲ್ಲಿ. ಸೊ ನಮ್ಗೆ ಆಪ್ಷನ್ಸ್ ಇರುತ್ತೆ, ಸೊ ಸುಮಾರು ಆಪ್ಷನ್ಸ್ ಇರುತ್ತೆ. ಸೊ ಈಗ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಇರುತ್ತೆ, ಇನ್ನೊಂದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಇನ್ನೊಂದು ಈಗ ಅಂದ್ರೆ ಈಗ ನೀವು ಓಲ್ಡ್ ಕ್ವೆಶನ್ ಪೇಪರ್ಸ್ ನೋಡಿದ್ರೆ ಒಂದ್ ಐಡಿಯಾ ಸಿಕ್ಬಿಡುತ್ತೆ. ಸೊ ಇವಾಗ ಸೋಷಿಯಲ್ ಸೆಕ್ಟರ್ ಇಂದ ಈಗ ಪಾವರ್ಟಿ, ಬಡತನ ಅಥವಾ ಹಂಗರ್, ಸೊ ಅದ್ರ ಮೇಲೆ ಒಂದ್ ಕೇಳ್ಬೋದು. ಇಲ್ಲಾಂದ್ರೆ ಎಜುಕೇಶನ್, ಹೆಲ್ತ್, ಇದೆಲ್ಲ ಫೇವ್ರೇಟ್ ಟಾಪಿಕ್ಸ್ ಕೇಳುವಂತದ್ದು. ಎನ್ವೈರನ್ಮೆಂಟ್, ಸೊ ಇದ್ರ ಮೇಲೆ ಒಂದ್ ಏನಂದ್ರೆ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಒಂದ್ ಐ ಇಟ್ಟಿರ್ಬೇಕು. ಸೊ ಆ ಟಾಪಿಕ್ ಮೇಲೆ ಬರ್ಬೋದು ಅಂತ ಒಂದ್ ಅಂದಾಜ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ ಬೇಸ್ ಏನೇನು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಥಿಂಗ್ಸ್ ಏನೇನ್ ಕೇಳಿದ್ದಾರೆ ಅಂತ. ಈ ಸರಿ ಕೇಳಿದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಒಂದ್ ಕೇಳಿದ್ರು, ಎಕ್ಸ್ಪೆಕ್ಟೆಡ್ ಅದು. ಮತ್ತೆ ಪಾಪ್ಯುಲೇಷನ್ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಕೇಳಿದ್ರು, ಅದು ಕೂಡ ಎಕ್ಸ್ಪೆಕ್ಟೆಡ್ ಏನೆ. ಸೊ ಕೇಳೋ ವಿಧಾನ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ನೀವು ಪ್ರಿಪರೇಷನ್ ಮಾಡಿದ್ರೆ ಅದ್ರ ಕವರ್ ಆಗೇ ಇರುತ್ತೆ. ಸೊ ಇವಾಗ ಯಾವ್ದೋ ಈಗ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿದೆ, ಕರೆಂಟ್ ಇವೆಂಟ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ಅದ್ರ ಮೇಲೆ ಒಂದು ಐ ಇಟ್ಟಿದ್ರೆ ಸೊ ನಮ್ ಎಸ್ಸೆ ಟಾಪಿಕ್ ಕವರ್ ಆಗಿರುತ್ತೆ. ಓಕೆ. ಸೊ ಮತ್ತೆ ಎಂಸಿಕ್ಯೂ ಸೀರೀಸ್ ನ ಯೂಶುವಲ್ ಆಗಿ ನಮ್ಮ ಆಸ್ಪಿರೆಂಟ್ಸ್ ಓದ್ಬೇಗ ಏನು ಒಂದು ಯೋಚನೆ ಮಾಡ್ತಾರೆ ಅಂದ್ರೆ ಯಾವ್ದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ ಅನ್ನೋ ಒಂದು ಡೌಟ್ ಇರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಇದೆ. ಇತ್ತೀಚಿನ ದಿನ ಮುಂಚೆ ಅಂದ್ರೆ ಏನು ಸೈನ್ಸ್ ಅಂಡ್ ಟೆಕ್ನಾಲಜಿ ಕೇಳ್ತಾ ಇಲ್ಲ ಅಷ್ಟಾಗಿ, ಎನ್ವಿರಾನ್ಮೆಂಟ್ ಕೇಳ್ತಿರಲಿಲ್ಲ ಅಷ್ಟಾಗಿ ಅನ್ನೋದು ಮೆಂಟಾಲಿಟಿ ಯೂಶುವಲ್ ಆಗಿ ಇತ್ತು. ಕೇಳ್ತಿದ್ರು ಕೂಡ ತುಂಬಾ ಕಡಿಮೆ ಇತ್ತು. ಬಟ್ ಈಗ ಜಾಸ್ತಿ ಆಗಿದೆ ಅನ್ನೋ ಒಂದು ಪ್ರಶ್ನೆಗಳನ್ನ ಇದು ಪತ್ರಿಕೆಯನ್ನ ನೋಡಿದ್ರೆ, ಕ್ವಶನ್ ಪೇಪರ್ ನೋಡಿದ್ರೆ, ಸೊ ಅಲ್ಲಿ ಜಾಸ್ತಿ ಆಗಿದೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇ ಆಕ್ಚುಲಿ ಅದು ಅಂದ್ರೆ ಎಕ್ಸಾಮಿನರ್ಗೆ ಬಿಟ್ಟಿರುವಂತ ವಿಷಯ. ಇವಾಗ ಲಾಸ್ಟ್ ಈಗ ಟ್ರೆಂಡ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಡಿಫ್ರೆಂಟ್ ಥಿಂಗ್ ಮಾಡ್ಲೇಬೇಕಾಗತ್ತಲ್ವಾ. ಸೊ ಬೇಸ್ ಲೈನ್ ಅಂದ್ರೆ ಸಿಲೆಬಸ್ ಇಲ್ಲೋ ಇರೋಂಥದ್ದೇ ಕೇಳ್ಬೇಕು, ಅದಕ್ಕೆ ವರ್ಸ್ಟ್ ಕೇಸ್ ಅಲ್ಲಿ ನಾವು ರೆಡಿ ಆಗ್ಬೇಕು. ಸೊ ಈಗ ನಾವು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಬೇಸಿಕ್ ಬುಕ್ಸ್ ಅಂತೂ ಓದೇ ಇರ್ತೀವಿ, 8th, 9th, 10th ಬುಕ್ ಓದೇ ಇರ್ತೀವಿ. ಸೊ ನಾವು ಕೇಳೋ ಕ್ವಶನ್ಸ್ ಕೂಡ ಅದ್ರ ಬೇಸಿಸ್ ಮೇಲೆ ಅಂದ್ರೆ ಬರೋವಂಥದ್ದು. ಸೊ ಅಂದ್ರೆ ನಾವು ಮಾಡೋ ಅಂತ ಬೇಸಿಕ್ ಥಿಂಗ್ಸ್ ಇದೆಯಲ್ಲ, ಅದನ್ನ ಪ್ರಾಪರ್ ಆಗಿ ಮಾಡಿದ್ರೆ
ಆ ಬೇಸ್ ಮೇಲೆ ನಾವು ಅದನ್ನ ಕ್ಯಾರಿ ಅಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಜನರಲ್ ಸೈನ್ಸ್ ಅದು 8th, 9th ಲೆವೆಲ್ ಇರುತ್ತೆ. ಹಿಸ್ಟ್ರಿ ಕೂಡ ಆ ಲೆವೆಲ್ ಇಂದಾನೇ ಬಂದಿರುತ್ತೆ. ಮೇ ಬಿ ಚೇಂಜಸ್ ಮಾಡಿದ್ರೆ ಒಂದ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಚೇಂಜ್ ಮಾಡಬಹುದು ಅಷ್ಟೇ. ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಎಲ್ಲೋ ಅಪ್ಲೈ ಮಾಡತ್ತದ್ರಲ್ಲಿ ಕೇಳಿರ್ಬೋದು. ಅದರಿಂದ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಮತ್ತೆ ನಾವು ಯಾವುದೇ ಟಾಪಿಕ್ ನ ಬಿಡದೆ ಅಂದ್ರೆ ಯಾವ್ಯಾವ ಸಿಲೆಬಸ್ ಅಲ್ಲಿ ಏನೇನು ಟಾಪಿಕ್ಸ್ ಇದೆ ಎಲ್ಲಾ ಟಾಪಿಕ್ಸ್ ಬಗ್ಗೆನು ನಾವು ಸಫಿಷಿಯಂಟ್ ಆಗಿ ಸ್ಟಡಿ ಮಾಡಿದ್ರೆ ಐ ಥಿಂಕ್ ಸಕ್ಸಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್, ನೀವು ಪಿ ಎಸ್ ಐ ಆಗಿದ್ದೀರಾ ಇವಾಗ, ಈ ಪಿ ಸಿ ಮತ್ತೆ ಪಿ ಎಸ್ ಐ ನಡುವೆ ಸ್ಟಡೀಸ್ ಡಿಫ್ರೆನ್ಸ್ ಏನಾದ್ರು ಅಂದ್ರೆ ಹೆಚ್ಚಿನದಾಗಿ ಹೋಗ್ಬೇಕಾ ಕಡಿಮೆದಾಗಿ ಹೋಗ್ಬೇಕಾ, ಸಾಕಷ್ಟು ಡೌಟ್ ಗಳಿರುತ್ತೆ. ಯೂಶುವಲ್ ಆಗಿ ಪಿ ಎಸ್ ಐಗೆ ಪ್ರಿಪೇರ್ ಆಗ್ತಿದ್ದಾರೆ, ಕಷ್ಟ ಇರೋ ಪ್ರಶ್ನೆಗಳು ಬರುತ್ತೆ, ಜಾಸ್ತಿ ಓದ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇತ್ತೀಚಿನ ದಿನಗಳಲ್ಲಿ ಇದೆ. ಸೊ ಇನ್ನೊಂದ್ ಕಡೆ ನೋಡಿದ್ರೆ ಏನಾಗುತ್ತಾ, ಇವತ್ತು ಕಾಂಪಿಟೇಷನ್ ಜಾಸ್ತಿ, 1,000 ಪೋಸ್ಟ್ಗೆ 100,000 ಜನ ಅಪ್ಲಿಕೇಶನ್ ಆಗ್ತಾರೆ. ನೋಡಿ, ಕಾಂಪಿಟೇಷನ್ ಎಷ್ಟೇ ಇರ್ಲಿ ಆಯ್ತಾ, ಬಟ್ ನಮ್ಗೆ ಸೀಟ್ ಬೇಕಾಗಿರೋದು ಒಂದೇ ಅಲ್ವಾ. ನಮ್ಗೆ ಒಬ್ಬರಿಗೆ ಸೆಲೆಕ್ಷನ್ ಆದ್ರೆ ಸಾಕು, ಅಂದ್ರೆ ಒಂದ್ ಸೀಟ್ ನಾವು ತಗೋಬೇಕಷ್ಟೇ, ಇರೆಸ್ಪೆಕ್ಟಿವ್ ಆಫ್ ಎಷ್ಟು ಪೋಸ್ಟ್ ಇದೆ ಅಂತ ಇರ್ಲಿ, ಒಂದ್ ಸೀಟ್ ಅದ ತಗೋಬೇಕು. ಸೊ ನಮ್ ಟಾರ್ಗೆಟ್ ಯಾವಾಗ್ಲೂ ಒಂದ್ ಸೀಟ್ ತಗೊಳ್ಳೋ ಕಡೆ ಇರ್ಬೇಕು. ನಾವು ಅಷ್ಟು ಕಾಂಪಿಟೇಷನ್ ಇದೆ, ಇಷ್ಟು ಕಾಂಪಿಟೇಷನ್ ಇದೆ ಅಂತ ಯೋಚನೆ ಮಾಡ್ಕೊಂಡ್ರೆ ನಮ್ ಎಫಿಷಿಯನ್ಸಿನೇ ಅದು ಡೌನ್ ಆಗುತ್ತೆ. ಅದರಿಂದ ನಾವು ನಮ್ಗೆ ಆಗುತ್ತಾ ಬಿಡುತ್ತಾ ಅಂತ ಯೋಚನೆ ಮಾಡೋದಕ್ಕಿಂತ, ಸೊ ಎಲ್ಲರಿಗೂ ಮಾಡೋ ಎಬಿಲಿಟಿ ಇದೆ. ಸೊ ನಾವು ಅಟೆಂಪ್ಟ್ ಅಂದ್ರೆ ನಾವು ಸೀರಿಯಸ್ ಅಟೆಂಪ್ಟ್ಸ್ ಅಂತೂ ಕೊಡ್ಲೇಬೇಕು. ಅಂದ್ರೆ ನಮ್ ಎಫರ್ಟ್ ಅಂತೂ ಸೀರಿಯಸ್ ಆಗಿರ್ಬೇಕು. ಸೊ ನಾವು ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಮಾಡೋ ಎಬಿಲಿಟಿ ಇದೆ. ಸೊ ನೀವು ಫುಲ್ ಎಫರ್ಟ್ ಹಾಕಿ, ಇದಾಗ್ಲಿಲ್ಲ ಅಂದ್ರೆ ಬೇರೆ ನಮ್ ಬೆಟರ್ ಕಾದಿರುತ್ತೆ ಎಲ್ಲೋ ಒಂದ್ ಕಡೆ. ಸೊ ಹಂಗ ಅನ್ಕೊಂಡು ನಾವು ಎಫರ್ಟ್ ಹಾಕದಂತೂ ಕಮ್ಮಿ ಮಾಡ್ಕೋಬಾರ್ದು. ಸೊ ಏಮ್ ಹೈಯರ್, ಜಾಸ್ತಿ ಏಮ್ ಮಾಡಿ, ಸೊ ಜಾಸ್ತಿ ಎಫರ್ಟ್ ಹಾಕಿ, ಸೊ ಸಕ್ಸಸ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಓಕೆ ಸರ್, ಸರ್ ಮತ್ತೆ ಇನ್ನೊಂದು ಪ್ರಶ್ನೆ ಏನಿದೆ ಅಂದ್ರೆ, ಸೊ ಇತ್ತೀಚಿನ ಟ್ರೆಂಡಿಂಗ್ ಅಲ್ಲಿ ಯೂಶುವಲ್ ಆಗಿ ಎಲ್ಲ ಆನ್ಲೈನ್ ಎಜುಕೇಶನ್, ಎಸ್ಪೆಷಲಿ ಕೊರೋನಾ ಬಂದಾಗಿಂದ ನಮ್ಗೆ ಆನ್ಲೈನ್ ಟ್ರೆಂಡಿಂಗ್ ಆಗೋಗಿದೆ. ಸೊ ನಿಮ್ ಪ್ರಕಾರ ವಿಚ್ ಇಸ್ ದ ಬೆಸ್ಟ್ ಮೋಡ್ ಫಾರ್ ದಿ ಸ್ಟಡಿಂಗ್ ಪರ್ಪಸ್ ಗೆ ಯೂಶುವಲ್ ಆಗಿ? ಸೊ ಈ ಪ್ರಶ್ನೆ ಏನಂದ್ರೆ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಕೆಲವರು ಅವರು ಆನ್ಲೈನ್ ಅಷ್ಟೊಂದು ಯೂಸ್ ಮಾಡಿರಲ್ಲ, ಅದರಿಂದ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಕೆಲವ್ರಿಗೆ ಈಗ ಇಂಜಿನಿಯರ್ಸ್ ಗೆ ಸ್ವಲ್ಪ ಯೂಸ್ ಮಾಡಿ ಅಭ್ಯಾಸ ಇರುತ್ತೆ, ಅವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಸೊ ಅದು ಅವರ ಏನಂತಾರೆ ಕಂಫರ್ಟ್ ಲೆವೆಲ್ ಮೇಲೆ ಹೋಗುತ್ತೆ. ಸೊ ನನ್ ಪ್ರಕಾರ ಏನಂತ ಹೇಳಿದ್ರೆ, ಈಗ ಕೊರೋನಾ ಆಗಿದ್ಯಲ್ಲ, ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಆನ್ಲೈನ್ ಫೆಸಿಲಿಟಿ ನೋಡಿ, ಯಾವ್ದೇ ಹಳ್ಳಿಲಿ ಕೂತ್ಕೊಂಡು ಕೂಡ ಪ್ರಿಪರೇಷನ್ ಮಾಡೋ ಸಾಧ್ಯತೆ ಇದೆ. ಮುಂಚೆ ಅವನು ಯಾವ್ದೋ ಸೆಂಟರ್ ಹೋಗಿ ಎಜುಕೇಶನ್ ಹಬ್ಗೆ ಹೋಗಿ ಪ್ರಿಪರೇಷನ್ ಮಾಡ್ಬೇಕು ಅಂತಿತ್ತು. ಇವಾಗ ಅವ್ರ ಹಳ್ಳಿಲೇ ಕೂತ್ಕೊಂಡು, ಅವ್ರ ಇರೋ ಜಾಗದಲ್ಲೇ ಕೂತ್ಕೊಂಡು. ಮತ್ತೆ ನಾನು ಇನ್ನೊಂದ್ ಹೇಳಕ್ಕೆ ಇದ್ ಮಾಡಿದೆ, ಸೆಕೆಂಡ್ ಪೇಪರ್ ಅಲ್ಲಿ ಎಸ್ ಏ ಜೊತೆಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಟ್ರಾನ್ಸ್ಲೇಷನ್ ಏನ್ ಮಾಡಿದೆ ಅಂದ್ರೆ, ಇದನ್ನ ನಾನು ಹೇಳ್ತೀನಿ ಏನಕ್ಕಂದ್ರೆ, ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರ್ದಿದ್ದು ಟೆಸ್ಟ್, ಐ ಮೀನ್ ಇದನ್ನೆಲ್ಲ ಎಸ್ ಏ ಎಲ್ಲ. ಸೊ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಪಿ ಎಸ್ ಎ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಮೆಟೀರಿಯಲ್ಸ್ ಅವೈಲಬಿಲಿಟಿ ಕಮ್ಮಿ ಇದೆ ಮಾರ್ಕೆಟ್ ಅಲ್ಲಿ. ಕನ್ನಡ ಮೀಡಿಯಂ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ. ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟ ಆಗ್ಬೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಂದಿರೋರ್ಗೆ, ಅಂದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಕ್ಕೆ. ಸೊ ಅದಕ್ಕೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಮಂತ್ಲಿ ಮ್ಯಾಗಝೈನ್ ಬರುತ್ತಲ್ಲ ಕನ್ನಡದಲ್ಲೇ, ಮಂತ್ಲಿ ಮ್ಯಾಗಝೈನ್ಸ್ ಬರುತ್ತೆ ಸುಮಾರು ಇನ್ಸ್ಟಿಟ್ಯೂಷನ್ಸ್, ಅದನ್ನ ಅವ್ರನ್ನ ಓದ್ದೆ. ಓದೋದ್ರಿಂದ ಟೆಕ್ನಿಕಲ್ ಟರ್ಮ್ಸ್ ಇರುತ್ತಲ್ಲ ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಟ್ರಾನ್ಸ್ಲೇಷನ್ ಅಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರಿಗೆ ಅದು ವೆರಿ ಕಾಮನ್ ವರ್ಡ್ ಅದು. ಬಟ್ ಅದು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ನಾವು ಓದಿದ್ರಷ್ಟೇ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ಕುತ್ಕೊಂಡು ಅದು ಮಾಡಕ್ ಆಗಲ್ಲ. ಸೊ ನಾವು ಕನ್ನಡ ಮ್ಯಾಗಝೈನ್ ಓದಿದಾಗ ಸುಸ್ಥಿರ ಅಭಿವೃದ್ಧಿ ಅಂತ ಓದಿರ್ತೀವಿ, ಆವಾಗ ನಮ್ ಮಾಡಕ್ ಅನುಕೂಲ ಆಗುತ್ತೆ. ಅದು ಒಂದ್ ಪಾಯಿಂಟ್. ಮತ್ತೆ ಈಗ ನ್ಯೂಸ್ ಪೇಪರ್ಸ್ ಬರುತ್ತೆ, ಈಗ ಪ್ರಜಾವಾಣಿ ಆಗಿರ್ಬೋದು, ಯಾವ್ದಾದ್ರು ಪೇಪರ್ ಇರಲಿ, ಅಲ್ಲಿ ಎಡಿಟೋರಿಯಲ್ನ ಮೇ ಬಿ 1-2 months ನ ಈ ಆಕ್ಟಿವಿಟಿ ನಾನು ಕಂಟಿನ್ಯೂಸ್ ಎವ್ರಿ ಡೇ 2 months ಮಾಡಿದ್ದೀನಿ. ಎವ್ರಿ ಡೇ ಒಂದು 10-15 minutes ಒಂದು ಎಡಿಟೋರಿಯಲ್ ತಗೊಂಡು ಅದನ್ನ ಓದ್ತಾ ಇದ್ದೆ. ಅಲ್ಲಿ ಯಾವ್ದು ಹೊಸ ವರ್ಡ್ ಅಂತ ಅನ್ಸುತ್ತೆ ಅದಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡಿ ಬರ್ಕೋತಾ ಇದ್ದೆ. ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಫೈನಲ್ ಎಕ್ಸಾಮ್ ಅಲ್ಲೂ. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ. ಯಾವ್ದೋ ಒಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಅಥವಾ ಹಿಂದೂ ಅಥವಾ ಹಿಂದೂನ್ ತಗೊಂಡು ಅಲ್ಲಿ ಒಂದು ಎಡಿಟೋರಿಯಲ್ನ ಓದಿದ್ದೀನ, ಅಲ್ಲಿ ಯಾವ್ದು ತುಂಬಾ ಕಷ್ಟದ ವರ್ಡ್ ಅನ್ಸುತ್ತೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಕ್ ಟ್ರೈ ಮಾಡೋದು ಮಾಡ್ತಾ ಇದ್ರೆ, ಅದೇ ಒಂದ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು 1-2 ತಿಂಗಳು ಹಿಂಗ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲೇ ಇಂಪ್ರೂವ್ಮೆಂಟ್ ಆಗುತ್ತೆ.
ಮತ್ತೆ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಟ್ರಾನ್ಸ್ಲೇಷನ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ. ಸೊ ಅದರಿಂದ ನೀವು ಇದಕ್ಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಂಗಿಲ್ಲ, ಅದನ್ನ ಕರೆಕ್ಟ್ ಆಗಿ ಮಾಡಬೇಕು. ಎಕ್ಸಾಕ್ಟ್ಲಿ. ಸೊ ಈ ಆನ್ಲೈನ್ ಮೋಡ್ಗೆ ಬಂದಾಗ, ಯೂಶುವಲ್ ಆಗಿ ಆನ್ಲೈನ್ ಎಜುಕೇಶನ್ ಅನ್ನೋದ್ ಬಂದಾಗ, ಸೊ ಇವನ್ ಯಾವ್ದೇ ಹಳ್ಳಿಲಿ ಇದ್ರು ಕೂಡ ರೀಚ್ ಆಗುತ್ತೆ. ಸೊ ಬಹಳಷ್ಟು ಅನುಕೂಲ ಆಗ್ತದೆ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಬಹಳಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ಕೇಳಿದ್ದೇವೆ. ಸೊ ನಮ್ಮ ಒಂದು ಸಂಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು, ಆಕ್ಚುಲಿ ಅನ್ ಅಕಾಡೆಮಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ನಾ ಹೇಳ್ದಂಗೆ ಈಗ ನೋಡಿ, ಇಟ್ಸ್ ರೀಚಿಂಗ್ ಎವ್ರಿ ಒನ್ ಪ್ರಾಕ್ಟಿಕಲಿ. ಸೊ ಈಗ ಏನಂತ ಹೇಳಿದ್ರೆ ಈಗ ಸಿಚುಯೇಷನ್ ಹೆಂಗ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಇವಾಗ ನೀವು ಎಂಟ್ರಿ ಲೆವೆಲ್ ಇರ್ತಾರೆ, ಸೊ ಒಂದು ಒಬ್ಬಸ್ ಯೂಶುವಲ್ ಆಗಿ ಡಿಗ್ರಿ ಆಯ್ತು ನಂದು, ಇಲ್ಲ ಫೈನಲ್ ಡಿಗ್ರಿ ಇದೀನಿ ನಾನು, ಸೊ ನಾನು ಪಿ ಎಸ್ ಐ ಆಗ್ಬೇಕು, ಐ ಆಮ್ ಬಿಕಮ್ ಏನೋ ಪಿ ಎಸ್ ಐ ಆಫೀಸ್ ಏನೋ ಹಾಕ್ಬೇಕು, ಅಥವಾ ಇನ್ನ ಕೆಲವರು ಪಿ ಸಿ ಹಾಕ್ಬೇಕು. ಸೊ ಒಬ್ಬ ನ್ಯೂ ಆಸ್ಪಿರೆಂಟ್ ಆಗಿ ಯಾವ ರೀತಿ ತಯಾರಿ ನಡೆಸಬೇಕು? ಓಕೆ, ದಿಸ್ ಇಸ್ ವೆರಿ ಗುಡ್ ಕ್ವಶನ್. ಏನಕ್ಕೆ ಅಂತ ಹೇಳಿದ್ರೆ, ಸೊ ನಾವು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇರ್ತೀವಲ್ಲ ಪ್ರಿಪರೇಷನ್, ಅದು ಒಂದು ತುಂಬಾ ಕ್ರೂಷಿಯಲ್. ಅದು ಸೊ ಅದು ಒಂಥರ ಏನಂತಾರೆ, ಗೋಲ್ಡನ್ ಟೈಮ್ ಆಫ್ ಅವರ್ ಸ್ಟಡಿ ಪ್ರಿಪೇರ್, ಸ್ಟಡಿ ಟೈಮ್, ಸ್ಟಡಿ ಇದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಯಾವ್ದೇ ಟಾಪಿಕ್ ನ ಫಸ್ಟ್ ಟೈಮ್ ಓದಿದ್ರೆ ತುಂಬಾ ಚೆನ್ನಾಗಿ ಓದ್ತೀವಿ, ಆಮೇಲೆ ಅದೇ ಟಾಪಿಕ್ ನ ಬೇಕಾದ್ರೆ ನಾವು ಎಷ್ಟೇ ಚೆನ್ನಾಗಿ ಟ್ರೈ ಮಾಡಿದ್ರು ಅಷ್ಟೊಂದು ಫಸ್ಟ್ ಟೈಮ್ ಓದಷ್ಟು ಚೆನ್ನಾಗಿ ಓದಕ್ ಆಗಲ್ಲ. ಫಸ್ಟ್ ಇಯರ್ ನೀವು ಪ್ರಿಪರೇಷನ್ ಮಾಡ್ತಿರಲ್ಲ, ಅಥವಾ ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತಿರಲ್ಲ, ಅದನ್ನ ತುಂಬಾ ಸೀರಿಯಸ್ ಆಗಿ ಮಾಡಿ. ಡೋಂಟ್ ಟೇಕ್ ಇಟ್ ಲೈಟ್ಲಿ, ನೋಡ್ಕೊಂಬೋಣ ಸುಮ್ನೆ ಫಸ್ಟ್ ಅಟೆಂಪ್ಟ್ ಆಮೇಲೆ ಮಾಡಿದ್ರಾಯ್ತು, ಹಂಗೆಲ್ಲ ಬೇಡ. ಸ್ಟಾರ್ಟಿಂಗ್ ಸೀರಿಯಸ್ ಆಗಿ ಮಾಡಿ, ಮತ್ತೆ ಕನ್ಸಿಸ್ಟೆನ್ಸಿ ಇರ್ಲಿ. ಸೊ ನೀವು ಬ್ರೇಕ್ ಮಾಡಬಾರ್ದು ಪ್ರಿಪರೇಷನ್ನ. ಸೊ ನೀವು ಓದೋದು ಈಗ ಒಂದು ಆರ್ ಗಂಟೆ ಓದ್ತೀರಾ ಅಂದ್ರೆ, ಬೇಕಾದ್ರೆ ಮೂರ್ ಗಂಟೆನೆ ಓದಿ, ಕನ್ಸಿಸ್ಟೆಂಟ್ ಆಗಿ ಎವ್ರಿ ಡೇ ಓದೋ ಹ್ಯಾಬಿಟ್ ಇಟ್ಕೋಬೇಕು. ಈಗ ಒಂದಿನ ಕೂತ್ಕೊಂಡು ಏನೋ ಒಂದ್ 12 ಗಂಟೆ ಓದ್ಬಿಟ್ಟು ಇನ್ನೊಂದಿನ ಓದ್ದೇ ಇರಬಾರ್ದು. ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಸ್ಮಾರ್ಟ್ ವರ್ಕ್ ಇರಬೇಕು, ಅಂದ್ರೆ ಟು ದ ಪಾಯಿಂಟ್. ಆ ಎಕ್ಸಾಮ್ ಯಾವ ಟಾರ್ಗೆಟ್ ಮಾಡಿದಿರ, ಇವಾಗ ನೀವು ಪಿ ಎಸ್ ಐ ಟಾರ್ಗೆಟ್ ಮಾಡಿದೀರಾ ಅಂದ್ರೆ ಅದ್ರ ಎಕ್ಸ್ಪೆಕ್ಟೇಷನ್ ಇದೆ, ಆ ತರ ಓದಕ್ ಹೋಗ್ಬೇಕು. ಈಗ ನೀವು ಪಿ ಸಿ ಟಾರ್ಗೆಟ್ ಮಾಡಿದೀರಾ ಅಂದ್ರೆ ಆ ಎಕ್ಸಾಮ್ ಏನಿದೆ ಆ ತರ ಓದಕ್ ಟ್ರೈ ಮಾಡ್ಬೇಕು. ಸೊ ಅದನ್ನ ಮಾಡ್ಬೇಕು. ಮತ್ತೆ ಪೇಷನ್ಸ್ ಇಟ್ಕೊಳ್ಳಿ. ನೀವು ಇಮಿಡಿಯೇಟ್ ಆಗಿ ಬಂದು ಇದೆಲ್ಲ ಏನೋ ಅಂತಾರಲ್ಲ, ಬೆಳಗ್ಗೆ ಆಗಿ ಮಧ್ಯಾಹ್ನ ಅಷ್ಟರಲ್ಲ ರಿಸಲ್ಟ್ ಬಂದ್ಬಿಡಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ನಾವು ಪೇಷನ್ಸ್ ಇಟ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ತೀನಿ. ಹೋಪ್ ಅನ್ನೋದು ಇರಬೇಕು, ಹೋಪ್ ಕಳ್ಕೋಬಾರದು. ಸೇಯಿಂಗ್ಸ್ ಹೇಳ್ತಾರಲ್ಲ ಏನದು, ಸಕ್ಸಸ್ ಮೇ ಬಿ ಡಿಲೇಡ್ ಬಟ್ ಇಟ್ಸ್ ನಾಟ್ ಡಿನೈಡ್. ಸೊ ನೀವು ಡಿಲೇ ಆಗ್ಬೋದು, ಬಟ್ ನೀವು ಖಂಡಿತ ಕೂತ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗೇ ಆಗುತ್ತೆ. ಡೋಂಟ್ ಲೂಸ್ ಹೋಪ್, ಸ್ಟೇ ಫೋಕಸ್ಡ್. ಮತ್ತೆ ನೀವು ಇಂಪಾರ್ಟೆಂಟ್ ಆಗಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೆಲ್ತ್ ನೆಗ್ಲೆಕ್ಟ್ ಮಾಡ್ಬಿಡಿ. ಯಾಕೆಂದ್ರೆ ಈ ಎಕ್ಸಾಮ್ಸ್ ಗೆ ಫಿಸಿಕಲ್ ಫಿಟ್ನೆಸ್ ತುಂಬಾ ಮುಖ್ಯ. ನಾನು ನೋಡಿದೀನಿ ಎಷ್ಟೊಂದ್ ಜನ ಫಿಸಿಕಲ್ ಟೆಸ್ಟ್ ಮುಂಚೆ ಹುಷಾರ್ ತಪ್ಪುವಂತದ್ದು, ಮತ್ತೆ ಏನೋ ಇಂಜುರಿ ಆಗೋವಂಥದ್ದು ಅದೆಲ್ಲ ಮಾಡ್ಕೋತಾರೆ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಓವರ್ ಆಲ್ ಆಗಿ ಏನೇನ್ ರಿಕ್ವೈರ್ಮೆಂಟ್ ಇದೆ ಎಕ್ಸಾಮ್ಗೆ ಅದೆಲ್ಲೂ ಕಾಂಪ್ರಮೈಸ್ ಆಗ ಟ್ರೈ ಮಾಡ್ಬಿಡಿ ಅಷ್ಟೇ. ಸರ್, ಬೋತ್ ಪಿ ಸಿ ಅಂಡ್ ಪಿ ಎಸ್ ಐ ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ನ ನೋಡ್ಬೇಕಾಗುತ್ತೆ ನಾವು. ಓಕೆ, ಒಂದು ದಿವಸದಲ್ಲಿ ಎಷ್ಟು ಅವರ್ಸ್ ನ ಯೂಶುವಲ್ ಆಗಿ ಡೆಡಿಕೇಟ್ ಮಾಡ್ಬೇಕಾಗುತ್ತೆ? ಸೊ ಏನೋ ಇನಿಷಿಯಲ್ ಲರ್ನರ್ಸ್ ಯಾರಿದ್ದಾರೆ, ಸ್ಟಾರ್ಟಿಂಗ್ ಲರ್ನರ್ಸ್, ಅವರು ಎಷ್ಟು ಅವರ್ ನ ಡೆಡಿಕೇಟ್ ಮಾಡ್ಬೇಕು? ಸೊ ವಿತೌಟ್ ನೋಯಿಂಗ್ ಥಿಂಗ್ಸ್ ಯೂಶುವಲ್ ಆಗಿ ಎಂಟ್ರಿ ಆಗಿರ್ತಾರೆ, ಸೊ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಎಷ್ಟು ಅವರ್ ನ ಯೂಶುವಲ್ ಆಗಿ ಅವ್ರು ಡೆಡಿಕೇಟ್ ಮಾಡ್ಬೇಕಾಗುತ್ತೆ? ಸೊ ಮತ್ತೆ ಆಲ್ರೆಡಿ ಅದೇ ಲೈನ್ ಅಲ್ಲಿ ಇರ್ತಾರೆ, ಓಕೆ ಲೈನ್ ಅಲ್ಲಿ ಇರ್ತಾರೆ, ಬಟ್ ಸಕ್ಸಸ್ ಆಗಿರಲ್ಲ ಅವರು. ಓಕೆ, ಸೊ ಇವರು ಯಾವ ತರ ಸ್ಟಡೀಸ್ ನ ಯೂಶುವಲ್ ಆಗಿ ಮಾಡ್ಬೇಕಾಗುತ್ತೆ, ಎಷ್ಟು ಅವರ್ ಮಾಡ್ಬೇಕಾಗುತ್ತೆ, ಸೊ ಒಂದಷ್ಟು ಬ್ರೀಫ್ ಆಗಿ ಹೇಳ್ಬಿಟ್ರೆ ಸಾಕು. ಸೊ ಇದೇನಂತ ಹೇಳಿದ್ರೆ, ಎಷ್ಟು ಹೊತ್ತು ಓದ್ತೀನಿ ಅನ್ನೋದಕ್ಕಿಂತ ನಾವ್ ಹೆಂಗೆ ಎಷ್ಟು ಎಫಿಷಿಯಂಟ್ ಆಗಿ ಓದ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈಗ ನಾನು ನೋಡಿದೀನಿ ಒಂದ್ 12 ಗಂಟೆ ಓದೋರು ಇದಾರೆ, ಇಂಕೆಲ್ಲ 3-4 ಗಂಟೆ ಓದೇ ಕ್ಲಿಯರ್ ಮಾಡಿರೋರು ಇದಾರೆ. ಸೊ ಅದರಿಂದ ಎಫಿಷಿಯನ್ಸಿ ತುಂಬಾ ಮುಖ್ಯ. ಸೊ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ನೀವು ಎಷ್ಟು ಓದ್ಬೇಕು ಅಂತ ಒಂದ್ ದಿನ ಫಿಕ್ಸ್ ಮಾಡ್ಕೊಂಬಿಡಿ, ಅದನ್ನ ಓದ ಕಂಪ್ಲೀಟ್ ಮಾಡಿ ಅಷ್ಟೇ. ಎಷ್ಟು ಗಂಟೆ ಓದ್ಬೇಕು ಅಂತ ಹೇಳೋದಕ್ಕಿಂತ, ಈಗ ನಿಮ್ಗೆ ಒಂದ್ 10 ಚಾಪ್ಟರ್ ಓದ್ಬೇಕು ಅಂದ್ರೆ, ಒಂದ್ ದಿನಕ್ಕೆ ಒಂದೊಂದ್ ಚಾಪ್ಟರ್ ಅಂತ ಹೇಳಿದ್ರೆ, ಒಂದ್ ದಿನ ಒಂದ್ ಚಾಪ್ಟರ್ ಓದಿ, ಅದನ್ನ ನೀವು 10 ಗಂಟೆಲಿ ಓದ್ತೀರಾ ಅಥವಾ 1 ಗಂಟೆಲಿ ಓದ್ತೀರಾ ನಿಮಗ್ ಬಿಟ್ಟಿರೋ ವಿಷಯ. ಸೊ ಟಾಪಿಕ್ ನ ಫಿಕ್ಸ್ ಮಾಡ್ಕೊಂಡು ಎಫಿಷಿಯಂಟ್ ಆಗಿ ಓದಕ್ ಟ್ರೈ ಮಾಡಿ. ದಟ್ ಈಸ್ ದ ಬೆಟರ್ ಅಪ್ರೋಚ್ ಅಂತ ಅನ್ಸುತ್ತೆ. ಇನ್ನೊಂದ್ ಪ್ರಶ್ನೆ ಏನ್ ಕೇಳಿದ್ರಿ? ಸರ್, ಇವಾಗ ಇನಿಷಿಯಲ್ ಆಗಿ ಯಾರು ಓದ್ಬೇಕು ಅನ್ಕೊಂಡಿರ್ತಾರೆ? ಓಕೆ, ಸೊ ಇನಿಷಿಯಲ್ ಆಗಿ ಓದೋರ್ಗೆ ಏನಂತ ಹೇಳಿದ್ರೆ,
ಸೊ ರಿಯಾಲಿಟಿ ತಿಳ್ಕೊಂಬನ್ನಿ ಅಂದ್ರೆ ಏನಂತ ಹೇಳಿದ್ರೆ ಈ ಎಕ್ಸಾಮ್ಸ್ ಇಷ್ಟಿಷ್ಟೇ ಓದ್ಬೇಕಾಗತ್ತೆ ಬೇಕಾಗತ್ತೆ ಅಂದ್ರೆ ಇಷ್ಟು ಡ್ಯೂರೇಷನ್ ಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಫಸ್ಟ್ ಬರಕ್ ಮುಂಚೆ. ಇವಾಗ ಏನೇನಿದೆ, ಈಗ ನಾನು ನೋಡಿದೀನಿ, ನಾನು ಫಿಸಿಕಲ್ ಟೆಸ್ಟ್ ಹೋದಾಗ ಎಷ್ಟೊಂದು ಜನ ಬಂದಿದ್ರು ಅವ್ರಿಗೆ ಹೈಟೆಕ್ ಕ್ವಾಲಿಫೈ ಆಗ್ತಿರ್ಲಿಲ್ಲ. ಸೊ ಅದು ಬ್ಯಾಡ್ ಅಲ್ವಾ, ಅಂದ್ರೆ ಅಷ್ಟೊಂದು ಪ್ರಿಪರೇಷನ್ ಮಾಡ್ಕೊಂಡು ಅಲ್ಲಿ ರಿಜೆಕ್ಟ್ ಆಗ್ತಿದೆ ಅಂದ್ರೆ ದಟ್ ಈಸ್ ನಾಟ್ ಗುಡ್. ಹೇಗ್ ಮಾಡ್ತೀರಾ ಅಂದ್ರೆ ನಿಮ್ ಹೈಟ್ ರಿಕ್ವೈರ್ಮೆಂಟ್ ಕರೆಕ್ಟ್ ಇದೆಯಾ, ಅಥವಾ ನಿಮ್ದು ಹೈ ಸೈಟ್ ಪ್ರಾಬ್ಲಮ್ ಏನಾದ್ರು ಇದೆಯಾ, ಅಥವಾ ಹೈ ಬ್ಲೈಂಡ್ನೆಸ್ ಏನಾದ್ರು ಇದೆಯಾ, ಅದೆಲ್ಲ ಫಸ್ಟ್ ತಿಳ್ಕೊಂಡು ಅದಕ್ಕೆ ಪ್ರಿಪರೇಷನ್ ಹಾಕಿ. ಸೊ ಇಲ್ಲಾಂದ್ರೆ ಎಫರ್ಟ್ ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾ ಮುಂಚೆನೆ ಹೇಳ್ದಂಗೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನಿಮ್ ಪ್ರಿಪರೇಷನ್ ಶುಡ್ ಬಿ ವೆರಿ ಸೀರಿಯಸ್. ಸೊ ಸ್ಟಾರ್ಟಿಂಗ್ ಇಯರ್ ಮಾತ್ರ ಡೆಡಿಕೇಟೆಡ್ ಆಗಿ ಮಾಡಿ, ಆಮೇಲೆ ಬೇಕಾದ್ರೆ ನೀವು ನಿಮ್ಮ ಅದರ್ ಕಮಿಟ್ಮೆಂಟ್ಸ್ ಏನಾದ್ರು ಇದ್ರೆ ಮ್ಯಾನೇಜ್ ಮಾಡೋ ತರ ಏನಾದ್ರು ಮಾಡ್ಕೋಬಹುದಾ, ಅದನ್ನೆಲ್ಲ ನೀವು ವರ್ಕ್ಔಟ್ ಮಾಡ್ಬೋದು. ಬಟ್ ಫಸ್ಟ್ ಅಟೆಂಪ್ಟ್ ಅಲ್ಲೇನೆ, ಫಸ್ಟ್ ಪ್ರಯತ್ನದಲ್ಲೇನೆ ನೀವೇನೋ ಚೀಟ್ ಮಾಡಕ್ ಹೋಗ್ಬಾರ್ದು, ಅಂದ್ರೆ ಶಾರ್ಟ್ ಕಟ್ಸ್ ಹುಡ್ಕಕ್ ಹೋಗ್ಬಾರ್ದು. ಫಸ್ಟ್ ಪ್ರಿಪರೇಷನ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಾಗುತ್ತೆ. ಸೊ ಅಲ್ಲಿ ನೀವು ಮಾಡುವಂತ ಹಾರ್ಡ್ ವರ್ಕ್ ಕೂಡ ಕೆಲವೊಂದ್ ಕಡೆ ಸಕ್ಸಸ್ ಗೆ ದಾರಿ ಅನ್ನೋ ತರ ಇದೆ ಅನ್ನೋದು. ಸೊ ಎಕ್ಸಾಕ್ಟ್ಲಿ ಸರ್, ತುಂಬಾ ಖುಷಿ ಆಗ್ತದೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಶೇರ್ ಮಾಡ್ತಾ ಇದ್ದೀರಾ. ಸೊ ಮತ್ತೆ ಇನ್ನೊಂದು ಏನು ಪರ್ಸನಲ್ ಆಗಿ ಇನ್ನೊಂದು ವಿಚಾರ ಕೇಳೋದಾದ್ರೆ, ಸೊ ನಿಮ್ಮ ಹಾಬೀಸ್ ಏನ್ ಸರ್ ಯೂಶುವಲ್ ಆಗಿ? ಆಕ್ಚುಲಿ ಅಂದ್ರೆ ಯೂಶುವಲ್ ಆಗಿ ನೀವು ಫಿಸಿಕಲ್ ಆಗಿ ನೋಡುವಂತದಾದ್ರೆ ಬಹಳ ಸ್ಟ್ರಿಕ್ಟ್. ಸೊ ಎವ್ರಿ ಡೇ ಅದ್ ಮಾಡ್ತಾ ಇರ್ತೀರಾ ಯೂಶುವಲ್ ಆಗಿ, ಎಕ್ಸಸೈಸ್ ಇರ್ಬೋದು ಇದೆಲ್ಲ ಬಿಟ್ಟು. ಸೊ ಜನರಲಿ ನಿಮ್ಮ ಹಾಬೀಸ್ ಏನಿದೆ ಸರ್? ನನ್ನ ಹಾಬೀಸ್ ಅಂತ ಹೇಳಿದ್ರೆ ನನ್ಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ, ಡಾಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಇದೆ. ಸೊ ನಾನು ಫ್ರೀ ಟೈಮ್ ಅಲ್ಲಿ ಯಾವ್ದಾದ್ರು ಪೆಟ್ ಎನ್ ಜಿ ಒ ಇದ್ರೆ ನಾನು ಹೋಗಿ ವಾಲಂಟಿಯರಿಂಗ್ ಮಾಡೋ ಅಭ್ಯಾಸ ಇದೆ ನಂಗೆ. ಮತ್ತೆ ನಾನು ಟ್ರೆಕ್ಕಿಂಗ್ ಹೋಗ್ತೀನಿ ಫ್ರೀ ಆದಾಗ, ಅಂದ್ರೆ ನನಗೆ ಅದು ಒಂಥರ ಎಂತ ರಿಲೀಫ್ ಆಗತ್ತೆ ಆತರ ಫೀಲಿಂಗ್ ಬಂದಂಗೆ ಹೋದ್ರೆ. ಟ್ರಾವೆಲ್ ಮಾಡೋದು ಅಂದ್ರೆ ಇಷ್ಟ. ಮತ್ತೆ ಐ ತಿಂಕ್ ದಟ್ಸ್ ಇಟ್, ಇನ್ನೇನು ಇಲ್ಲ ಅಂದ್ರೆ ತುಂಬಾ ಸ್ಪೆಷಲ್ ತರದೇನಿಲ್ಲ, ನಾರ್ಮಲ್ ಆಗಿ ಮ್ಯೂಸಿಕ್ ಕೇಳುವಂತದ್ದು ಹೊರಗಡೆ ಹೋಗುವಂತದ್ದು ಅದೆಲ್ಲ ಕಾಮನ್ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಅಂದ್ರೆ ಅದೇ ಟ್ರಾವೆಲಿಂಗ್ ಇಷ್ಟ ಇದೆ, ಟ್ರೆಕ್ಕಿಂಗ್ ಇಷ್ಟ ಇದೆ, ಮತ್ತೆ ಡಾಗ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಇದೆ. ಪ್ರಾಣಿ ಪಕ್ಷಿ ಪ್ರಿಯರು? ಪ್ರಾಣಿ ಎಸ್ಪೆಷಲಿ ಡಾಗ್. ಡಾಗ್ ಲಾರ್ಜರ್ ಶೇರ್. ಓಕೆ ಸರ್. ಸೊ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲಾ ಆಸ್ಪಿರೆಂಟ್ಸ್, ಕೆ ಪಿ ಎಸ್ ಸಿ ಆಸ್ಪಿರೆಂಟ್ಸ್, ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಲ್ಲ ಪ್ರಿಪರೇಷನ್ ಏನ್ ನಡೆಸ್ತಾ ಇದಾರೆ? ಓವರ್ಆಲ್ ಯೂಶುವಲ್ ಆಗಿ ನಮ್ಮ ಕಂಪ್ಲೀಟ್ ಕನ್ವರ್ಸೇಷನ್ ನೋಡುವಂತದಾದ್ರೆ ಸಾಕಷ್ಟು ವಿಚಾರನ ಮಾತಾಡಿದೀವಿ, ಸಾಕಷ್ಟು ಮಾಹಿತಿನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಫೈನಲ್ ಆಗಿ ಈಗ ಪ್ರಿಪೇರ್ ಆಗ್ತಿರೋರ್ಗೆ ಸೊ ಒಂದು ಮಾತನ್ನ, ಏನು ಮೆಸೇಜ್ ನ ಕೊಡಿ ಸರ್. ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಡೋಂಟ್ ಲಿಸನ್ ಟು ಯುವರ್ ರ್ಯೂಮರ್ಸ್. ರ್ಯೂಮರ್ಸ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ನೀವು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಎಷ್ಟೊಂದು ರ್ಯೂಮರ್ಸ್ ಬರ್ಬೋದು. ಸೊ ಇದು ಹಂಗಾಗತ್ತೆ, ಏನೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೆಲ್ಲ ಕೇಳ್ಬೋದು, ಅಥವಾ ಇದು ತುಂಬಾ ಟೈಮ್ ತಗೊಳತ್ತೆ. ಆ ರ್ಯೂಮರ್ಸ್ಗೆಲ್ಲ ತಲೆ ಕೆಡಿಸ್ಕೊಬೇಡಿ. ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಟೇಕ್ ದ ರಿಸ್ಕ್ ಅಂಡ್ ಡೂ ಇಟ್. ಆಯ್ತಾ? ನನ್ ಮೊದಲು ಮುಂಚೆನೆ ಹೇಳ್ದಂಗೆ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಕಂಪ್ಲೀಟ್ ಎಫರ್ಟ್ ಇಟ್ಕೊಳ್ಳಿ, ಎಫರ್ಟ್ ಹಾಕ್ಬೇಕು. ಮತ್ತೆ ಹೋಪ್ ಇರ್ಲಿ ಮಾಡ್ತೀನಿ ಅಂತ, ಅದನ್ನು ಕಾಂಪ್ರಮೈಸ್ ಆಗ್ಬೇಡಿ. ಸೊ ಇಷ್ಟು ಮಾಡಿದ್ರೆ ನಿಮ್ ಖಂಡಿತ ಆಗುತ್ತೆ. ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಹೇಳಿರಂಗೆ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್, ಫಸ್ಟ್ ಯು ಹ್ಯಾವ್ ಟು ಬರ್ನ್ ಲೈಕ್ ಎ ಸನ್. ಸೊ ನೀವು ಫಸ್ಟ್ ಕಷ್ಟಪಟ್ಟು ಎಲ್ಲ ಮಾಡಿದ್ರೆ ಆಮೇಲೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹೇಳಿದಂಗೆ ಸಕ್ಸಸ್ ಮೇ ಬಿ ಡಿಲೇಡ್, ಬಟ್ ಇಟ್ಸ್ ನಾಟ್ ಡಿನೈಡ್. ಯಾವತ್ತಾದ್ರೂ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಕಂಟಿನ್ಯೂಸ್ ಪ್ರಯತ್ನ ಹಾಕಿ, ಡೋಂಟ್ ಲೂಸ್ ಹೋಪ್ ಅಷ್ಟೇ. ಅದೇ ತುಂಬಾ ಇಂಪಾರ್ಟೆಂಟ್ ಥಿಂಗ್. ಓಕೆ ಸರ್. ಓಕೆ. ಸೊ ತುಂಬಾ ಖುಷಿ ಆಯ್ತು ಸರ್, ನಮ್ಮ ಒಂದು ಈ ಒಂದು ಅನಕಾಡೆಮಿಯ ಟಾಪರ್ಸ್ ಇಂಟರ್ವ್ಯೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಒಂದು ಲರ್ನರ್ಸ್ ಗೆ, ಯೂಶುವಲ್ ಆಗಿ ವ್ಯೂಯರ್ಸ್ ಯಾರಿದ್ರು ಅವ್ರಿಗೆ ಕೊಟ್ಟಿದ್ದೀರಾ. ಸಾಕಷ್ಟು ಟಿಪ್ಸ್ ಕೂಡ ಕೊಟ್ಟಿದ್ದೀರಾ, ಹೇಗೆಲ್ಲ ಸ್ಟಡೀಸ್ ಮಾಡ್ಬೇಕು, ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು. ಎಲ್ಲ ಒಂದ್ ಕಡೆ ನಮ್ಮ ಏನು ಆಸ್ಪಿರೆಂಟ್ಸ್ ಯಾರಿದ್ರು ಅವ್ರಿಗೆ ಒಂದು ಡೌಟ್ಸ್ ಯೂಶುವಲ್ ಆಗಿ ಇರುತ್ತಲ್ಲ. ಸೊ ಮ್ಯಾಕ್ಸಿಮಮ್ ಎಲ್ಲ ನಾವು ಮಾತಾಡಿದೀವಿ, ಕೇಳಿದೀವಿ ಪ್ರಶ್ನೆಗಳನ್ನ. ಸೊ ಅದಕ್ಕೆಲ್ಲ ಉತ್ತರನ ಫ್ರಾಂಕ್ ಆಗಿ ನಿಮ್ಮ ಒಂದು ಜೀವನದಲ್ಲಿ ನೀವು ನಡೆದು ಬಂದ ದಾರಿನಲ್ಲಿ ಏನೇನು ಆಯ್ತು ಅದ್ರ ಬಗ್ಗೆ ಎಲ್ಲ ಖಂಡಿತ ಹೇಳಿದೀರಾ. ಸೊ ತುಂಬಾ ಖುಷಿ ಆಯ್ತು. ಸೊ ತುಂಬಾ ಧನ್ಯವಾದಗಳು ಸರ್, ನಿಮ್ಮ ಒಂದು ಅಪ್ರಿಶಿಯಸ್ ಟೈಮ್ ನಮ್ಮೊಂದಿಗೆ ಕೊಟ್ಟು ನೀವು ನಿಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಧನ್ಯವಾದಗಳು ಸರ್. ಹೌದು, ಅನ್ ಅಕಾಡೆಮಿಗೂ ಕೂಡ ನನ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು.
ಮತ್ ಆಲ್ಸೋ ಟು ದ ಆಲ್ ದಿ ಆಸ್ಪಿರೆಂಟ್ಸ್ ಯಾರ್ಯಾರು ಅಟೆಂಪ್ಟ್ ಮಾಡ್ತಾ ಇದೀರಾ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ನೆಕ್ಸ್ಟ್ 500 ಸಮಥಿಂಗ್ ಪೋಸ್ಟ್ ಬರೋದಿದೆ ಪಿ ಎಸ್ ಐ, ತುಂಬಾ ಸೀರಿಯಸ್ ಆಗಿ ಓದಿ ಮಾಡಿ, ಖಂಡಿತ ಆಗುತ್ತೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಓಕೆ ಸರ್, ಧನ್ಯವಾದ ಸರ್, ನಿಮ್ಗೂ ಕೂಡ ಫ್ಯೂಚರ್ಸ್ ಆಲ್ಸೋ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿರಿ. ಸೊ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.